ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರತ್ನಕುಮಾರ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಆರ್ಕೇಎಸ್ ಕನ್ನಡ ವ್ಲಾಗ್. ನಾನಿವತ್ತು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಹೆಸರು ಬಂದುಬಿಟ್ಟು ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30, ಹಾಗೆ ಸಂಜೆ 4:30 9 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಹಾಗೆ ಮೇಲೆ ಸ್ವಲ್ಪ ಮೆಟ್ಲಕ್ಕೊಂಬಂದರೆ ಗಣೇಶನ ವಿಗ್ರಹ ಇದೆ, ನೋಡ್ಬೋದು. ಇದು ಬಂದುಬಿಟ್ಟು ಪಂಚಮುಖಿ ಗಣೇಶನ ವಿಗ್ರಹ, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈ ಗಣೇಶನ ದರ್ಶನ ಪಡೆದ ನಂತರ ಹಾಗೆ ಮೇಲೋಗಣ. ಅರುಣಾಚಲೇಶ್ವರ ದೇವಸ್ಥಾನ ಇದು. ಇದು ಬಂದು ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಲೆಲ್ಲ ಉತ್ತುಗಳಿದೆ, ಒಳಗಡೆ ಗುಹೆ ಥರ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಮುಂದೆ ನಿಮಗೆ ಲಿಂಗ ಕಾಣಿಸ್ತಿದೆಯಲ್ಲ, ಇದು ಶಿವನ ಲಿಂಗ. ಇದು ಬಂದುಬಿಟ್ಟು ಸ್ಫಟಿಕ ಲಿಂಗ. ಕಂಪ್ಲೀಟಾಗಿ ಒಂದು ಮಣ್ಣಿನ ಗುಹೆ ಒಳಗಡೆ ಬಂದಿರೋ ಥರ ಫೀಲ್ ಆಗ್ತಿದೆ. ಇದೆಲ್ಲ ಆರ್ಟಿಫಿಷಿಯಲ್ ಥರನೇ ಕಾಣಿಸ್ತಿಲ್ಲ, ಒಂದು ರಿಯಲಿಸ್ಟಿಕ್ಕಾಗಿ ಫೀಲ್ ಆಗ್ತಿದೆ, ನೋಡ್ಬೋದು. ಬನ್ನಿ ಈಗ ಗಣಪತಿ ದರ್ಶನ ಆಯಿತು, ಶಿವನ ದರ್ಶನ ಆಯಿತು, ಹಾಗೆ ಮೇಲೆ ಹೋಗ್ತಾ ಇರೋಣ. ಇಲ್ಲಿ ಮೇಲೆ ಮೆಟ್ಲತ್ಕೊಂಡು ಬರ್ತಾ ಇದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಹುತ್ತುಗಳ ಥರನೇ ಇದೆ. ಇದು ಬಂದುಬಿಟ್ಟು ಆರ್ಟಿಫಿಷಿಯಲಾಗಿ ಮಾಡಿದ್ದಾರೆ, ಬಟ್ ಇದು ಆರ್ಟಿಫಿಷಿಯಲ್ ಥರ ಕಾಣಿಸ್ತಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಏನೋ ಒಂದು ರಿಯಲಿಸ್ಟಿಕ್ಕಾಗಿ ನೋಡೋ ಥರ ಫೀಲ್ ಆಗ್ತಿದೆ. ಇಲ್ಲಿ ನೋಡಿ ಶಿವನ ತ್ರಿಶೂಲ ಎಷ್ಟು ದೊಡ್ಡದಾಗಿದೆ ಎಂಟ್ರೆನ್ಸಲ್ಲಿ. ಇಲ್ಲಿ ಈವ್ನಿಂಗ್ ಟೈಮ್ ಬಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನೂ ನೀವೇನಾದರೂ ಆರ್ಕೇಎಸ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹೋಗೋಣ, ದೇವಸ್ಥಾನ ದರ್ಶನ ಪಡೆಯೋಣ. ಎದುರುಗಡೆ ಕಾಣಿಸ್ತಾ ಇರೋದೆ ಷಣ್ಮುಖನ್ ದೇವಸ್ಥಾನ, ನೋಡ್ಬೋದು. ಈ ಶೃಂಗಗಿರಿ ಗುಡ್ಡ ಏನಿದೆ, ಇದು ಭೂಮಟ್ಟದಿಂದ ಸುಮಾರು 240 ಅಡಿಗಳಷ್ಟು ಎತ್ತರ ಇದೆ. ಇದರ ಮೇಲೆ ಷಣ್ಮುಖನ ದೇವಾಲಯ ನಿರ್ಮಿಸಲಾಗಿದೆ. ದೇವಾಲಯದ ಒಟ್ಟು ಎತ್ತರ 123 ಅಡಿಗಳಿದ್ದು ಅದರಲ್ಲಿ ಗೋಪುರಗಳ ಎತ್ತರ 62 ಅಡಿಗಳಷ್ಟಿದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇದ್ರ ಮೇಲೆ ಏನು ಗೋಪುರ ಕಾಣಿಸ್ತಿದೆ, ಇದು ಕ್ರಿಸ್ಟಲ್ ಗುಮ್ಮಟ. ಸಂಜೆ ಆದರೆ ಇದರಲ್ಲಿ ಲೈಟ್ ಹಾಕ್ತಾರೆ. ಈ ಲೈಟು ನೋಡಿದಾಗ ಅದು ನಿಮಗೆ ಅತ್ಯಂತ ಆಕರ್ಷವಾಗಿ ಕಂಡುಬರುತ್ತದೆ. ಇದರ ಇನ್ನೊಂದು ಗುಣಲಕ್ಷಣ ಇದೆ, ಅದೇನೆಂದರೆ ಇದರ ಛಾವಣಿಯಲ್ಲಿ ಅನುಷ್ಠಾನ ಮಾಡಲಾದ ಸೂರ್ಯನ ಕಿರಣಗಳನ್ನು ಗುರುತಿಸುವ ಸೆನ್ಸಾರ್ಗಳು ಇದೆ. ಇದು ಸೂರ್ಯನು ಪೂರ್ವದಲ್ಲಿ ಹುಟ್ಟಿದಾಗಿನಿಂದ ಪಶ್ಚಿಮದಲ್ಲಿ ಮುಳುಗುವವರೆಗೆ ಅದರ ಸ್ಥಾನವನ್ನು ಗುರುತಿಸುತ್ತಾ ಸೂರ್ಯನ ಕಿರಣಗಳು ಸದಾ ಷಣ್ಮುಖನ ಮೇಲೆ ಬೀಳುತ್ತಿರುವಂತೆ ನೋಡಿಕೊಳ್ಳುತ್ತದೆ. ಹೀಗಾಗಿ ಷಣ್ಮುಖನ ದಿನದ ಸಮಯ ಸದಾ ಸೂರ್ಯನ ಕಿರಣಗಳ ಅಭಿಷೇಕ ಪಡೆಯುತ್ತಾನೆ. ಮೇಲ್ಗಡೆ ಷಣ್ಮುಖನ ವಿಗ್ರಹ ಇದೆ ಮೇಲೆ. ಮುಂದ್ಗಡೆಯಿಂದ ನೋಡಿದ್ರೆ 3 ಮುಖ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ ಷಣ್ಮುಖನ ವಿಗ್ರಹ ನೋಡ್ಬೋದು. ಒಳ್ಳೆ ಮ್ಯೂಸಿಯಮಲ್ಲಿ ಇಟ್ಟಿರೋ ಥರ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸುಮಾರು ಗಣೇಶನ ವಿಗ್ರಹ ಇದೆ ಇಲ್ಲಿ, ಸುಮಾರು ಅಂದರೆ 1000 ಡಿಫ್ರೆಂಟ್ ಗಣೇಶ ಇದೆ, ನೋಡ್ಬೋದು. ಒಂಥರ ಮ್ಯೂಸಿಯಮಲ್ಲಿ ಇರ್ತಾರಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರೆ, ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕಿಂಡಿ ಥರ ಕೊಟ್ಟಿದ್ದಾರೆ. ಈ ಕಿಂಡಿಲಿ ನಿಮಗೆ ಸಂಪೂರ್ಣವಾದ ದರ್ಶನ ಆಗುತ್ತೆ ಷಣ್ಮುಖಂದು, ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ.
ನೀವು ಮಾಡ್ತಾ ಮಾಡ್ತಾ ಒಬ್ರು ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕಿದ್ರು. ಗುಣಶೀಲನ್ ಗುಣಶೀಲನ್ ಅಂತ ನಿಮ್ಮ ಚಾನಲ್ ಹೆಸರು? ಗುಣ ಸೆಪಿಕ್ ಎಸ್ಕೇಪ್ಸ್. ಓಕೆ, ಇವರೊಬ್ರು ಇಲ್ಲಿ ಫ್ರೆಂಡ್ ಆಗಿದ್ದಾರೆ ನೋಡ್ಬೋದು. ಇಲ್ಲಿ ಹಿಂದೆ ಕಾಣಿಸ್ತಿರೋದೇ ಷಣ್ಮುಖ ದೇವಸ್ಥಾನ. ಅಲ್ಲಿ ನೋಡಿ ವಿಗ್ರಹ ಎಷ್ಟು ಚೆನ್ನಾಗಿದೆ, ತುಂಬ